ಜಾಧವಜಿ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡತಕ್ಕಂತಹ ಎಲ್ಲ ಜೆ ಎ ಪಿ ಯು ಕಾಲೇಜಿನ ಆತ್ಮೀಯ ನನ್ನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆಲ್ಲ ಸಚಿನ್ ಸರ್ ಮಾಡ್ತಕ್ಕಂಥ ನಿಮ್ಮ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಹಾಗೂ ಸುಸ್ವಾಗತ ಇದು ಜೆ ಎ ಪಿ ಯು ಕಾಲೇಜಿನ ಆನ್ಲೈನ್ ಕ್ಲಾಸು ಪ್ರಥಮ ಪಿ ಯು ಸಿ ವಿಭಾಗದಲ್ಲಿ ಮಾಡತಕ್ಕಂಥ ಈ ಆನ್ಲೈನ್ ಅಭಿಯಾನದ ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ಹೇಳತಕ್ಕಂಥ ಸಬ್ಜೆಕ್ಟು ಶಿಕ್ಷಣದ ವ್ಯವಸ್ಥೆ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆ ಇದು ಭಾರತೀಯ ಅರ್ಥಶಾಸ್ತ್ರದ ಅಭಿವೃದ್ಧಿ ಎಂಬ ಅಧ್ಯಯನದ ಅಡಿಯಲ್ಲಿ ಅಂದರೆ ಐದನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಾನವ ಬಂಡವಾಳದ ನಿರ್ಮಾಣ ಎಮ್ಮು ಎಂಬುವಂಥ ಅಧ್ಯಯನದಲ್ಲಿ ಬರ್ತಕ್ಕಂಥ ಒಂದು ಎಜುಕೇಷನ್ ಪಾಲಿಸಿ ಅಥವಾ ಶಿಕ್ಷಣದ ವ್ಯವಸ್ಥೆ ಅನ್ನುವಂಥ ಕುರಿತಾಗಿ ಹೇಳತಕ್ಕಂಥ ಒಂದು ವಿಷಯ ವಾಸ್ತುವಾಗಿದೆ ಶಿಕ್ಷಣ ಅಥವಾ ಸಾಕ್ಷರತೆ ಅನ್ನೋದು ಮಾನವನ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಒಂದು ವಿಚಾರ ಅದು ನಿಮಗೆಲ್ಲ ತಿಳಿದಿದೆ ಮನುಷ್ಯ ಅವನ ಜೀವನಾವಶ್ಯಕ ವಸ್ತುಗಳು ಒಂದು ಕಡೆ ಆದರೆ ಮನುಷ್ಯನ ಅವಶ್ಯಕತೆಗೆ ಆರೋಗ್ಯ ಮತ್ತು ಶಿಕ್ಷಣಗಳ ಜೀವನ ಅವಶ್ಯಕತೆ ಅದು ಇನ್ನೊಂದು ಭಾಗದ ಅವಶ್ಯಕತೆಗಳು ಸಾಮಾಜಿಕ ಅವಶ್ಯಕತೆಗಳು ಅಂತ ಕರಿತೀವಿ ಅದರಿಂದ ಶಿಕ್ಷಣದ ವ್ಯವಸ್ಥೆಯೇ ಭಾರತದಲ್ಲಿ ಹೇಗಿತ್ತು ಹೇಗಾಗಿದೆ ಅನ್ನೋದನ್ನು ಕುರಿತಾಗಿ ಇವತ್ತು ಚರ್ಚಿಸಲಿದ್ದೇವೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಆಗಿ ಅಂದರೆ ಬಹಳಷ್ಟು ನಾವು ಹಿಂದೆ ಹೋದರೆ ಸ್ವಾತಂತ್ರ್ಯಕ್ಕಿಂತ ಮೊದಲು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪದ್ಧತಿಯಲ್ಲಿ ಶಿಕ್ಷಣ ಇತ್ತು ಮೆಕಾಲೆಯವರು ಆಡಳಿತಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಅದು ಕೇವಲ ಭಾರತೀಯರನ್ನು ಗುಮಾಸ್ತರನ್ನಾಗಿ ರೂಪಿಸುವಂತಹ ಶಿಕ್ಷಣವಾಗಿತ್ತು ಅಂತ ಟೀಕಿಸ್ತಾರೆ ಭಾರತ ದೇಶ ಸ್ವತಂತ್ರವಾದ ಕೂಡಲೇ ಶಿಕ್ಷಣದ ವ್ಯವಸ್ಥೆ ಮತ್ತು ಅದರ ನೀತಿಯಲ್ಲಿ ಎಲ್ಲವನ್ನು ಬದಲಾಯಿಸಲಿಕ್ಕೆ ಶುರು ಮಾಡಿ ಮಾಡಿದ್ದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಮೊದಲ ಶಿಕ್ಷಣ ಒಂದು ಕಾಯ್ದೆ ಮತ್ತು ನೀತಿಯನ್ನು ಆರಂಭಿಸಲಿಕ್ಕೆ ಸಾಧ್ಯ ಆಯಿತು ಅದು ಬರಬರುತ್ತಾ ಬರಬರುತ್ತಾ ಮುಂದುವರೆದಂಥ ಭಾಗವಾಯಿತು ಅಂದರೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಸರ್ಕಾರವಾಗಲಿ ಮತ್ತು ಸಾರ್ವಜನಿಕರಾಗಲಿ ಕೊಡಲಿಕ್ಕೆ ಶುರು ಮಾಡಿದರು ಮತ್ತು ಶಿಕ್ಷಣದ ಒಂದು ಜಾಗೃತಿಯನ್ನು ಜನರಲ್ಲಿ ಉಂಟು ಮಾಡಲಿಕ್ಕೆ ಶುರು ಮಾಡಿದ್ದೇ ಆ ಒಂದು ಕಾಲಾವಧಿಯಲ್ಲಿ ಅಂತ ಇಲ್ಲಿ ನಿಶ್ಚಯವಾಗಿ ಹೇಳಬಹುದು ಶಿಕ್ಷಣ ಅಂತಂದರೆ ಮನುಷ್ಯ ತನ್ನ ಅನಾಗರಿಕತ್ವದಿಂದ ನಾಗರಿಕತ್ವದ ಎಡೆಗೆ ಒಯ್ಯುವಂತಹ ಒಂದು ಸಂಸ್ಕಾರವನ್ನು ಶಿಕ್ಷಣ ಅಂತ ಕರಿತೀವಿ ಅನಾಗರಿಕತ್ವದಿಂದ ನಾಗರಿಕತ್ವದ ಕಡೆಗೆ ಕರೆದೊಯ್ಯತಕ್ಕಂಥ ಒಂದು ಪಾಲಿಸಿ ಅಥವಾ ಒಂದು ಸಂಸ್ಕಾರ ಒಂದು ಸಂಸ್ಕೃತಿಗೆ ಅದಕ್ಕೆ ನಾವು ಶಿಕ್ಷಣ ಎಜುಕೇಷನ್ ಅಂತ ಕರೆಯೋದು ಒಂದು ರೀತಿ ಅಥವಾ ಪದ್ಧತಿ ಇದೆ ಅದೇ ಎಜುಕೇಷನ್ ಪಾಲಿಸಿಯ ಅಥವಾ ಎಜುಕೇಷನದ ಒಂದು ಅರ್ಥ ಅಲ್ಲಿ ಬಂದುಬಿಡುತ್ತೆ ಇಂಥ ಒಂದು ಶಿಕ್ಷಣವನ್ನು ನಮ್ಮ ದೇಶದಲ್ಲಿ ನೋಡಿದರೆ ಅಂದರೆ ಸುಮಾರು ಒಂದು ಮೂರ್ನಾಲ್ಕು ಡಾಟಾಜ್ಗಳನ್ನು ಸ್ವತಂತ್ರ ನಂತರ ಭಾರತದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಭಾರತದಲ್ಲಿ ಶಿಕ್ಷಣದ ಅಂದರೆ ಸಾಕ್ಷರತಾಧಾರ ಭಾಳ ಕಡಿಮೆ ಇತ್ತು ಭಾಳಷ್ಟು ಕಡಿಮೆ ಅಂತಂದರೆ ಶೇಕಡಾ ಹದಿನೆಂಟು ಪರ್ಸೆಂಟ್ ಮಾತ್ರ ಜನ ಕಲಿತವರಾಗಿದ್ದರು ಅನ್ನುವಂಥ ಒಂದು ಅಂಕಿ ಸಂಖ್ಯೆ ನಮಗೆ ಲಭ್ಯವಾಗುತ್ತದೆ ಯಾವಾಗ ಶಿಕ್ಷಣದಲ್ಲಿ ಸ್ವಲ್ಪ ಕ್ರಾಂತಿಗಳು ಬದಲಾವಣೆಗಳು ಆರಂಭವಾದವು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಭಾರತದಲ್ಲಿ ಪುರುಷರ ಸಾಕ್ಷರತಾ ದರ ಒಂದು ಎಪ್ಪತ್ತು ಪರ್ಸೆಂಟ್ ಆಯಿತು ಮಹಿಳೆಯರ ಸಾಕ್ಷರತಾ ದರ ಒಂದು ಮೂವತ್ತು ಪರ್ಸೆಂಟ್ ಆಯಿತು ಅನ್ನುವಂಥ ಒಂದು ಸಂಖ್ಯೆ ನಮಗೆ ಲಭ್ಯವಾಗುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾರತದಲ್ಲಿ ಪುರುಷರ ಸಾಕ್ಷರತಾ ದರವು ಅರವತ್ತೊಂದು ಪರ್ಸೆಂಟ್ ಆಯಿತು ಆಮೇಲೆ ಮಹಿಳೆಯರ ಸಾಕ್ಷರತಾ ದರವು ಸುಮಾರು ಅರವತ್ತೇಳು ಪರ್ಸೆಂಟ್ ಸಾರಿ ಮೂವತ್ತೇಳು ಪರ್ಸೆಂಟ್ ಆಯಿತು ಅನ್ನುವಂಥ ಲೆಕ್ಕ ಅದಕ್ಕೆ ಬರುತ್ತೆ ಇದೇ ರೀತಿ ಎರಡು ಸಾವಿರದ ಹನ್ನೊಂದರ ಸಾಕ್ಷರತಾ ದರ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಜನಗಣತಿಯಾಯಿತು ಆ ಜನಗಣತಿಯ ಅನ್ವಯ ಜನಗಣತಿಯ ಲೆಕ್ಕದ ಪ್ರಕಾರ ನಮಗೆ ಲಭ್ಯವಾಗಿರತಕ್ಕಂಥ ಸಂಖ್ಯಾ ಸೂಚಕಗಳಲ್ಲಿ ಲಭ್ಯವಾಗಿರತಕ್ಕಂಥ ಸಂಖ್ಯೆ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಪುರುಷರ ಸಾಕ್ಷರತಾ ದರ ಶೇಕಡಾ ಎಪ್ಪತ್ತಾರರಷ್ಟು ಇತ್ತು ಅನ್ನೋದು ಒಂದು ಮುಖ್ಯ ಅಂಶ ಮಹಿಳೆಯರ ಅಂದರೆ ಸ್ತ್ರೀಯರ ಸಾಕ್ಷರತಾ ದರ ಶೇಕಡ ಅರವತ್ತೇಳರಷ್ಟು ಇತ್ತು ಅರವತ್ತೇಳು ಮತ್ತು ಎಪ್ಪತ್ತಾರು ಎಪ್ಪತ್ತಾರರಷ್ಟು ಪುರುಷರ ಸಾಕ್ಷರತಾ ದರ ಮಹಿಳೆಯರ ಸಾಕ್ಷರತಾ ದರ ಅರವತ್ತೇಳು ಪ್ರಮಾಣದಲ್ಲಿ ಶೇಕಡ ಅರವತ್ತೇಳರ ಪ್ರಮಾಣದಲ್ಲಿ ಇತ್ತು ಅನ್ನುವಂಥ ಒಂದು ವಿಚಾರ ಅದರಲ್ಲಿ ಲಭ್ಯವಾಗುತ್ತದೆ ಈ ಒಂದು ಬೆಳವಣಿಗೆಯನ್ನು ಈ ಒಂದು ಸ್ಟೆಪ್ಸನ್ನು ನಾವು ನೋಡ್ತಾ ಹೋದರೆ ಭಾರತದಲ್ಲಿ ಮಹಿಳೆಯರ ಶಿಕ್ಷಣದ ಒಂದು ದರ ಕಡಿಮೆ ಇದೆ ಮತ್ತು ಪುರುಷರ ಶಿಕ್ಷಣದ ದರ ಹೆಚ್ಚಿದೆ ಇಲ್ಲಿಯೂ ಕೂಡ ಲಿಂಗ ತಾರತಮ್ಯ ಆಗಿದೆ ಅನ್ನೋದನ್ನು ನಿಸ್ಸಂದೇಹವಾಗಿ ನಿಸ್ಸಂಶಯವಾಗಿ ಉಲ್ಲೇಖಿಸ್ಬೋದು ಅನ್ನುವಂಥ ಒಂದು ಮಾತಿನ ಒಂದು ಅರ್ಥ ಈ ಸಂಖ್ಯೆಗಳನ್ನು ನೋಡ್ತಾ ನೋಡ್ತಾನೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಭಾರತದ ಶಿಕ್ಷಣ ಕಾಯ್ದೆ ಅಥವಾ ನೀತಿ ಅನ್ನುವಂಥ ಕಾಯ್ದೆ ಜಾರಿಗೆ ಬಂತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕಡ್ಡಾಯದ ಶಿಕ್ಷಣದ ನೀತಿ ಅಂದರೆ ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದು ಜಾರಿಗೆ ಬಂದದ್ದನ್ನು ನಾವು ನೋಡ್ತೀವಿ ಸರ್ವ ಶಿಕ್ಷಣ ಅಭಿಯಾನ ಸಾಕ್ಷರತಾ ದರ ಯೋಜನೆ ಆಮೇಲೆ ಪ್ರತಿ ಮಗುವಿಗೆ ಮಕ್ಕಳ ಹಕ್ಕು ಶಿಕ್ಷಣದ ಹಕ್ಕು ಯೋಜನೆ ಸಂವಿಧಾನದಲ್ಲಿ ಕೂಡ ಅಂಬೇಡ್ಕರ್ ಅವರು ಅದರ ಬಗ್ಗೆ ಉಲ್ಲೇಖಿಸಿದ್ದಾರೆ ಪ್ರತಿಯೊಬ್ಬ ಹುಟ್ಟಿದ ಮಗು ಅದು ಹೆಣ್ಣಾಗಲಿ ಗಂಡಾಗಲಿ ಅದು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನುವಂಥ ಒಂದು ಕಾಯ್ದೆಯನ್ನು ಕೂಡ ಅದರಲ್ಲಿ ಹಾಕಲಾಗಿದೆ ಅದರ ಜೊತೆ ಇದು ಕೂಡ ಈ ನೀತಿಗಳು ಕೂಡ ಯಶಸ್ವಿಯಾಗಿ ತನ್ನ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಬಾ ಮರಳಿ ಸಾಲೆಗೆ ಆಮೇಲೆ ಮನೆಯಿಂದ ಶಾಲೆಗೆ ಅಕ್ಷರ ಕಲಿತ ನಾರಿ ದೇಶಕ್ಕೆ ದಾರಿ ಅನ್ನುವಂಥ ಘೋಷಣಾ ವ್ಯಾಖ್ಯೆಗಳ ಮೂಲಕ ಶಿಕ್ಷಣದ ಬಗ್ಗೆ ಇನ್ನಷ್ಟು ಮತ್ತಷ್ಟು ಒಲವುಗಳನ್ನು ನೀಡಲಿಕ್ಕೆ ಸಾಧ್ಯ ಆಯಿತು ಶಿಕ್ಷಣದಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಗಳೆಂಬ ಮೂರು ಸ್ಟೆಪ್ಸ್ಗಳನ್ನು ಮಾಡ್ತಾ ಆ ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರ್ದು ಅನ್ನುವಂಥದ್ದು ಅಲ್ಲಿ ಬರುತ್ತೆ ಇದೇ ಥರನಾಗಿ ಶಿಕ್ಷಣ ಒಂದು ಮನುಷ್ಯನ ಕಡ್ಡಾಯದ ಹಕ್ಕು ಅನ್ನುವಂಥ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ಕೂಡ ಸರ್ಕಾರ ಜಾರಿಗೆ ತಂತು ದೇಶಕ್ಕೆ ಸಂಗ್ರಹವಾಗುವಂತಹ ಒಟ್ಟು ತೆರಿಗೆ ಆದಾಯದಲ್ಲಿ ಶೇಕಡಾ ಮೂರರಷ್ಟು ಭಾಗವನ್ನು ಶಿಕ್ಷಣಕ್ಕಾಗಿನೇ ವೆಚ್ಚ ಮಾಡಬೇಕು ಅನ್ನುವಂಥ ಪಾಲಿಸಿ ಕೂಡ ಜಾರಿಗೆ ತಂದದ್ದು ಕೂಡ ಇಲ್ಲಿ ನಾವು ಉಲ್ಲೇಖಿಸಬಹುದು ಅಂದರೆ ಅಷ್ಟೊಂದು ಮಹತ್ವವನ್ನು ಈ ಶಿಕ್ಷಣಕ್ಕಾಗಿ ಅದರಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಹೆಚ್ಚು ಹೆಚ್ಚು ಒತ್ತನ್ನು ನೀಡಲಿಕ್ಕೆ ಸಾಧ್ಯವಾಯಿತು ಆಮೇಲೆ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣದ ಯೋಜನೆ ಆಮೇಲೆ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರಗಳು ಉಚಿತ ಪಾದರಕ್ಷೆಗಳು ಸ್ಕೂಲ್ ಬ್ಯಾಗು ಪುಸ್ತಕಗಳು ಬುಕ್ಸ್ಗಳು ಅದರ ಜೊತೆ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ಆಗಿರ್ಬೋದು ಇವನ್ನೆಲ್ಲ ಮಕ್ಕಳನ್ನು ಸಾಕ್ಷರತೆಯ ಕಡೆಗೆ ಕರೆದೊಂಡು ಕೊಯ್ಲು ಕೊಯ್ಯಲು ಅಸ್ ಅತ್ಯಂತ ಅನುಕೂಲಕರವಾಗಿರತಕ್ಕಂಥ ಒಂದು ಮಹತ್ವದ ಯೋಜನೆನೇ ಆಯಿತು ಅನ್ನುವಂಥ ಒಂದು ವಿಚಾರ ಅಲ್ಲಿ ಹರಿದು ಬರುತ್ತೆ ಈ ಎಲ್ಲ ಸಂಗತಿಗಳನ್ನು ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಪರಿಗಣಿಸಿದಾಗ ಒಂದು ಕನ್ಕ್ಲೂಷನ್ ಅಂದರೆ ಒಂದು ಸಮಾವೇಶ ಅಥವಾ ಒಂದು ಸಮ ಉಪಸಂಹಾರ ನಮಗೆ ಗೊತ್ತಾಗುತ್ತೆ ಅದೇನು ಅಂತಂದರೆ ಭಾರತದಲ್ಲಿ ಮಹಿಳೆಯರ ಸಾಕ್ಷರತಾ ದರ ಪುರುಷರಿಗಿಂತಲೂ ಕಡಿಮೆಯಾಗಿದೆ ಈ ಕಡಿಮೆಯಾಗಿರ್ತಕ್ಕಂಥ ಅಥವಾ ಈ ಅಂತರವನ್ನು ಸಮಗೊಳಿಸಲಿಕ್ಕೆ ಸರ್ಕಾರ ಇನ್ನಷ್ಟು ಕಾಯಿದೆ ಕಾನೂನುಗಳನ್ನು ರೂಪರೇಷೆಗಳನ್ನು ನಿರ್ಮಾಣ ಮಾಡಬೇಕಾಗಿದೆ ಅನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತದೆ ಒಟ್ಟಾರೆಯಾಗಿ ಭಾರತದ ಶಿಕ್ಷಣದ ವ್ಯವಸ್ಥೆ ಯೋಜನೆಗಳು ಯಶಸ್ವಿಯಾಗಿ ಜಾರಿಗೆ ಬರಬೇಕು ಮತ್ತು ಅವು ಫಲಾನುಭವಿಗಳಿಗೆ ತಲುಪಬೇಕು ತಲುಪುವಂತೆ ಮಾಡುವುದು ಸರ್ಕಾರದ ಕರ್ತವ್ಯ ಆದರೆ ಪ್ರತಿ ಯೋಜನೆಗಳನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುವುದು ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದು ಅಂದರೆ ಜನರದ್ದು ಇದೆ ಅನ್ನುವಂಥದ್ದನ್ನು ಅರ್ಥಕೊಂಡು ಇದು ಮಾನವ ಬಂಡವಾಳದ ನಿರ್ಮಾಣದಲ್ಲಿ ಅತ್ಯಂತ ಪ್ರಭಾವಿ ಪಾತ್ರವನ್ನು ವಹಿಸ್ತಕ್ಕಂಥ ಶಿಕ್ಷಣ ಒಂದು ಅಂಶ ಅನ್ನುವಂಥ ವಿಚಾರದಲ್ಲಿ ಇವತ್ತು ನಾನು ನಿಮಗೆ ಹೇಳಿದ್ದೇನೆ ಇದು ಒಂದು ಶಾರ್ಟ್ ನೋಟ್ಸ್ ಥರ ಟಿಪ್ಪಣಿ ಥರ ಬರುತ್ತೆ ಅದು ನಾಲ್ಕು ಅಥವಾ ಆರು ಮಾರ್ಕ್ಸ್ಗೂ ಬರಬಹುದು ಇದರಲ್ಲಿ ಒಂದು ಮಾರ್ಕ್ಸ್ಗೂ ಬರಬಹುದು ಅಂದರೆ ಪುರುಷರ ಸಾಕ್ಷರತಾ ದರ ಎಷ್ಟು ಮಹಿಳೆಯರ ಸಾಕ್ಷರತಾ ದರ ಎಷ್ಟು ಅಂತ ಕೇಳಿ ಅಧ್ಯಯನ ಮಾಡಿ ಇನ್ನೂ ಹೆಚ್ಚು ವಿಷಯ ಬೇಕಾದರೆ ಪಠ್ಯಪುಸ್ತಕದಲ್ಲಿ ನೋಡಿಕೊಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದ